ಜಲಪ್ರವಾಹದಿಂದ ಅಥಣಿ ತಾಲೂಕಿನ ನದಿಯಿಂಗಳಗಾವಿ ಗ್ರಾಮದ ಸರ್ಕಾರಿ ಪಬ್ಲಿಕ್ ಸ್ಕೂಲ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿರುವ ಪೀಠೋಪಕರಣಗಳು ಸಂಪೂರ್ಣ ನಾಶವಾಗಿವೆ. ಮಕ್ಕಳ ಪಠ್ಯಪುಸ್ತಕ ಹಾಗೂ ಆಟದ ಸಾಮಾನುಗಳು ಮತ್ತು ಕಂಪ್ಯೂಟರ್ ಎಲ್ಲವೂ ನೀರು ಪಾಲಾಗಿವೆ. ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯ ಅರ್ಬಿ ಪುರಾಣಿಕ್ ಮಾತನಾಡಿ, ಎಲ್ಲ ವರ್ಗ ಕೋಣೆಯಲ್ಲಿರುವ ಪ್ರವಾಹ ನೀರು ನುಂಗಿದ್ದರಿಂದ ಎಲ್ಲ ವಸ್ತುಗಳು ನೀರು ಪಾಲಾಗಿವೆ. ಮಕ್ಕಳ ಆಹಾರಕ್ಕಾಗಿ ತಂದ ರೇಷನ್ ಕೂಡ ನೀರಾಗಿ ಹೋಗಿದೆ. ಶಾಲಾ ದಾಖಲಾತಿಗಳನ್ನು ನೀರಿನ ಮಟ್ಟ ಹೆಚ್ಚಾಗುವ ಸಂದರ್ಭದಲ್ಲಿ ಹೊರತಗೆದಿದ್ದೇವೆ, ಆದರೂ ಕೆಲ ದಾಖಲೆಗಳು ನೀರು ಪಾಲಾಗಿವೆ ಎಂದರು. ನಂತರ ಮಾತನಾಡಿದ ಸಹಶಿಕ್ಷಕ ಕುಮಾರ್ ಮಾಂಗ್, ತಮ್ಮ ಶಾಲೆಯ ಕಂಪ್ಯೂಟರ್ ಲ್ಯಾಬ್ ಗ್ರಂಥಾಲಯ ಪುಸ್ತಕಗಳು ಸಂಪೂರ್ಣವಾಗಿ ನಾಶವಾಗಿದ್ದು ಕೂಡಲೇ ಅಧಿಕಾರಿಗಳಿಗೆ ವರದಿ ಕಳುಹಿಸಿಕೊಡಲಾಗುವುದು, ಪ್ರವಾಹದಿಂದ ಅನೇಕ ಶಾಲೆಗಳು ಕೊಠಡಿಗಳು ಬಿದ್ದಿವೆ ಎಂದು ಹೇಳಿದರು. ರಾಯಲ್ ಟಿವಿ ನ್ಯೂಸ್, ಸಚಿನ್ ಕಾಂಬ್ಳೆ, ಅಥಣಿ. ಶಾಲೆಯಲ್ಲಿರುವ ಕಂಪ್ಯೂಟರ್ ಲ್ಯಾಬು, ವಿಜ್ಞಾನ ಲ್ಯಾಬು, ಆಮೇಲೆ ನಮ್ಮ ಶಾಲೆಯಲ್ಲಿರುವಂತಹ ಗ್ರಂಥಾಲಯದ ಪುಸ್ತಕಗಳು ಎಲ್ಲ ಸಂಪೂರ್ಣವಾಗಿ ಹಾಳಾಗಿದ್ದು, ಆಮೇಲೆ ನಮ್ಮಲ್ಲಿರುವ ಅಕ್ಷರ ದಾಸೋಹ ದಾಸ್ತಾನು ಕೊಠಡಿಯು ಕೂಡ ಸಂಪೂರ್ಣವಾಗಿ ಹಾಳಾಗಿದೆ. ಹೀಗಾಗಿ ಸುಮಾರು ಒಂದು 5-6 ಟ್ರ್ಯಾಕ್ಟರ್ ಟ್ಯಾಲಿ ಆಗುವಷ್ಟು ಹಾಳಾದ ವಸ್ತುಗಳನ್ನು ನಾವು ವಿಲೇವಾರಿ ಮಾಡಬೇಕಾಯಿತು ನಿನ್ನೆ. ಹೀಗಾಗಿ ಮಕ್ಕಳಿಗೆ ಬೇಕಾಗಿರುವಂತಹ ಗ್ರಂಥಾಲಯದ ಪುಸ್ತಕಗಳು ತುಂಬ ಇದ್ದವು, ಅವೆಲ್ಲ ಸಂಪೂರ್ಣವಾಗಿ ಮುಳುಗಿ ಹಾಳಾಗಿರೋದ್ರಿಂದ ನಮ್ಮ ಶಾಲೆಗೆ ಬಹಳಷ್ಟು ನಷ್ಟ ಆಗಿದೆ ಅಂತ ಇಲ್ಲಿ ಹೇಳ್ಬೋದು. ಅದೇ ರೀತಿ ಕ್ರೀಡಾ ಸಾಮಗ್ರಿಗಳಾಗಿರ್ಬೋದು, ನಮ್ಮ ಶಾಲೆಯ ಗ್ರೌಂಡ್ನ ಪರಿಸ್ಥಿತಿನೂ ಕೂಡ ಹಾಳಾಗಿದೆ. ವಾಟರ್ ಟ್ಯಾಂಕು, ಆಮೇಲೆ ಶೌಚಾಲಯಗಳು ಕೂಡ ಕೆಲವೊಂದಿಷ್ಟು ಬ್ಲಾಕು, ಮೂತ್ರಾಲಯಗಳು ಕೂಡ ನಮ್ಮ ಬಿದ್ದಿವೆ. ಹೀಗಾಗಿ ಈ ಸಲ 2019 ಸಾಲಿನ ಬಂದಂತ ಈ ಪ್ರವಾಹ ನಮ್ಮ ಶಾಲೆಗೆ ಇಲ್ಲಿ ಅತಿ ಹಾಳೆಯ ಹಾನಿಯನ್ನು. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನದಿಯಿಂದ ಶಾಲೆ ಅಂದರೆ ಸುಮಾರು 7-8 ಅಡಿ ಮತ್ತು ನಮ್ಮ ವರ್ಗದ ಕೋಣೆಯಲ್ಲಿ ಆಗಲಿ ಅಥವಾ ನಮ್ಮ ಕಾರ್ಯಾಲಯದಲ್ಲಿ ಇದೇ ಮತ್ತು ಎಲ್ಲ ಕೂಡ ಒಂದು ಪಠ್ಯ ಪುಸ್ತಕ ಆಗಿದೆ, ಫರ್ನಿಚರ್ಸ್ ಆಗಿದೆ, ಆಮೇಲೆ ಬೆಂಚ್ಗಳಾಗಿದೆ, ಇಷ್ಟೆಲ್ಲ ಹಾಳಾಗಿದೆ. ಆಮೇಲೆ ರೇಷನ್ ಕೋಣೆದಲ್ಲಿ ಸಹಿತ ಏನೈತಿ, ನೀರು ಹೊಕ್ಕು ಎಲ್ಲ ರೇಷನ್ ಸಾಮಗ್ರಿಗಳೆಲ್ಲ ನಾಶ ಆಗಿರ್ತವೆ. ಮತ್ತು 2 ರೇಷನ್ ರೂಮ್ ಆಗಲಿ, ಅಡುಗೆ ಕೋಣೆ ಆಗಲಿ, ಮತ್ತು 2 ಕ್ಲಾಸ್ ರೂಮ್ ಆಗಲಿ ಎಲ್ಲ ನೀರನ್ನು ಬಿಟ್ಟಿದ್ದಾರೆ. ಪೂರ್ಣ ಡ್ಯಾಮೇಜ್ ಸ್ಥಿತಿಯಲ್ಲಿ ಇರುತ್ತೆ. ಶಾಲಾ ದಾಖಲಾತಿ ಏನು ಮಾಡಿದ್ರೆ ನೀರನ್ನ ಮಟ್ಟ ಹೆಚ್ಚಾದ ಕೂಡಲೇ ಅದನ್ನು ತಿಳ್ಕೊಂಡು ನಾವು ಏನು ಮಾಡಿದ್ವಿ ಸರ್, ಶಾಲಾ ದಾಖಲೆಯನ್ನು ಸುರಕ್ಷಿತವಾಗಿ ಏನಕ್ಕೆ ತೆಗೆದುಕೊಂಡು ಹೋಗಿದ್ರೆ ಕೆಲವೊಂದಿಷ್ಟು ದಾಖಲೆಗಳು ಏನಕ್ಕೆ ನಾಶ ಆಗಿಲ್ಲ ಸರ್, ಅದು ಏನು ನಾಶ ಆಗಿಲ್ಲ ಸರ್, ಅವ್ರು ಸುರಕ್ಷಿತವಾಗಿ ಎಲ್ಲ ಏನಕ್ಕೆ ಸೇಫ್ ಆಗಿ ಇಟ್ಕೊಂಡು ಸರ್. ಬೆಂಚ್ ಅದು ಎಲ್ಲ ಏನಕ್ಕೆ ನೀರಲ್ಲಿ ನಿಂತು ಏನಕ್ಕೆ ಜಂಗ್ ಮಾಡೋ ಸರ್, ಕೆಲವೊಂದಿಷ್ಟು ಏನಕ್ಕೆ ಎಲ್ಲ ಹಾಳಾಗಿದೆ ಸರ್. ಬೆಂಚ್ ಎರಡು ರೂಮ್ಗಳು ಏನೈತಿ ಸೇರವ್ರು ಸರ್, 4 ರೂಮ್ಗಳಲ್ಲಿ ಬಾಗಿಲುಗಳೆಲ್ಲ ಏನೈತಿ, ಬಾಗಿಲು ಕಿಟಕಿಗಳೆಲ್ಲ ಏನೈತಿ, ಎಲ್ಲ ಡ್ಯಾಮೇಜ್ ಆಗಿರ್ತಾವೆ ಸರ್. ಪುರಾಣಿಕ ಹೋಟೆಲ್ ಸರ್, ಶಾಲಾ ಮುಖ್ಯಸ್ಥರು.